ಕಾಂಗ್ರೆಸ್ ವಿಚಾರ ಏನು ಏನು ಸಮಸ್ಯೆ ಅವರದೇನೋ ಪಟ್ಟಿ ಬಂತು ಅದಾದ ಮೇಲೆ ಇನ್ನೊಂದು ಪಟ್ಟಿ ಬಂತು ಇನ್ನೊಂದು 58 ಜನರ ಪಟ್ಟಿ ಬರಬೇಕಲ್ಲ ಈಗಾಗಲೇ 166 ಆಯ್ತಲ್ಲ ವಾಟ್ ಅಬೌಟ್ ದೆಮ್ ಅಯ್ಯೋ ಸಿಕ್ಕಾಪಟ್ಟೆ ಕಲರ್ ಗಲಾಟೆಗಳು ಕಾಂಗ್ರೆಸ್ ದೆಹಲಿ ಮೀಟಿಂಗ್ ಗುಟ್ಟು ಪವರ್ ಟಿವಿಯಲ್ಲಿ ರಟ್ಟು ದೆಹಲಿಯಲ್ಲಿ ನಡೆದಂಥ ಮ್ಯಾರಥಾನ್ ಮೀಟಿಂಗ್ನಲ್ಲಿ ಏನೇನಾಯಿತು ಅನ್ನೋದನ್ನು ನಿಮ್ಮ ಮುಂದೆ ನಾವು ಸುಸ್ಪಷ್ಟವಾಗಿಡ್ತೀವಿ ರಾಹುಲ್ ಗಾಂಧಿ ಮತ್ತು ಮಲ್ಲಿಕಾರ್ಜುನ ಖರ್ಗೆ ಎದುರುಗಡನೆ ಟಿಕೆಟ್ ಗಲಾಟೆ ಆಗೋಗಿದೆ ವರಿಷ್ಠರ ಎದುರಲ್ಲೇ ಸಿದ್ದರಾಮಯ್ಯ ಡಿಕೆ ಶಿವಕುಮಾರ್ ಇಬ್ರೂನು ಒಬ್ರಿಗೊಬ್ರು ಗುಟ್ರು ಹಾಕೊಂಡಿದ್ದಾರೆ ಕಾಂಗ್ರೆಸ್ ಟಿಕೆಟ್ ಹಂಚಿಕೆ ವಿಚಾರದಲ್ಲಿ ಸಿದ್ದು ಮತ್ತು ಡಿಕೆ ಶಿವಕುಮಾರ್ ನಾನಾ ನೀನಾ ಅಂತ ಫೈಟ್ ಮಾಡುತ್ತಿದ್ದಾರಂತೆ ಬಾಕಿ ಉಳ್ಕೊಂಡಿರುವ 58 ಕ್ಷೇತ್ರಗಳ ಅಭ್ಯರ್ಥಿ ಆಯ್ಕೆ ವಿಚಾರದಲ್ಲಿ ಜಟಾಪಟಿ ಸಿಕ್ಕಾಪಟ್ಟೆ ಆಗೋಗಿದೆ ಡಿಕೆ ಶಿವಕುಮಾರ್ ಸೂಚಿಸಿದ ಅಭ್ಯರ್ಥಿಗೆ ಸಿದ್ದರಾಮಯ್ಯ ಅವರು ಯಾಕೆ ಕೊಡಬೇಕು ಅವರಿಗೆ ಏನು ಮಾಡಿದ್ದಾರೆ ಅವರು ಅಂತ ಕೇಳಿದ್ರಂತೆ ಸಿದ್ದರಾಮಯ್ಯ ಅವರು ಶಿಫಾರಸು ಮಾಡಿದ ವ್ಯಕ್ತಿಗೆ ಸರ್ ಯಾಕೆ ಹೇಳಬಿಡಿ ಅವರಿಗೆ ಕೊಡಬೇಕು ಅಂತಾರಂತೆ ಹಾಗಾಗಿ ಇಬ್ರೂನು ಒಂದು ರೀತಿಯಲ್ಲಿ ಜಗಳನೇ ಆಡ್ಕೊಂಡಿದ್ದಾರೆ ಸ್ಪಷ್ಟವಾಗಿ ಹೇಳ್ತಾ ಇದ್ದೀವಿ ಇದು ಇನ್ಸೈಡ್ ಡೀಟೇಲ್ ನಮಗೆ ಸಿಕ್ಕಿರೋದು ಒಂದು ಹಂತದಲ್ಲಿ ನಾನು ಸ್ಪರ್ಧೆನೇ ಮಾಡಲ್ಲ ಏನಾದರೂ ಮಾಡ್ಕೊಳ್ಳಿ ಅಂದ್ರಂತೆ ಸಿದ್ದರಾಮಯ್ಯನವರು ಹೌದಾ ಇಷ್ಟೊಂದೆಲ್ಲ ಕೆರಳು ಕೆಂಡವಾದ್ರ ಸಿದ್ದರಾಮಯ್ಯನವರು ಹಾಗಾಗಿ ಏರಿದ ಧ್ವನಿಯಲ್ಲಿ ವಾಕ್ಸಮರ ಆಗಿದೆ ಅಂತ ಹೇಳಲಾಗ್ತಾ ಇದೆ ಖರ್ಗೆ ಮತ್ತು ರಾಹುಲ್ ಅವರ ಸಮ್ಮುಖದಲ್ಲೇನೆ ಇದೇ ಕಾರಣಕ್ಕೆ ಇಬ್ರು ಮುಖಂಡರಿಗೆ ದೆಹಲಿ ವರಿಷ್ಠರು ಬರ್ರಿ ನೀವು ಮಾತನಾಡೋಣ ಅಂತ ಕರೆದಿದ್ದಾರಂತೆ ಇವತ್ತು ಸಂಜೆ 4 ಗಂಟೆಗೆ ದೆಹಲಿಯಲ್ಲಿ ಹೈಕಮಾಂಡ್ ನೇತೃತ್ವದಲ್ಲಿ ಅತ್ಯಂತ ಮಹತ್ವದ ಸಭೆ ಇನ್ಫ್ಯಾಕ್ಟ್ ಶೃಂಗೇರಿಯಲ್ಲಿ ಇದ್ದರು ಡಿ ಕೆ ಶಿವಕುಮಾರ್ ಅಲ್ಲಿಂದ ಧರ್ಮಸ್ಥಳಕ್ಕೆ ಹೋಗಬೇಕಾಗಿತ್ತು ಆದರೆ ಅವರು ದೆಹಲಿ ಕಡೆಗೆ ಬೆಂಗಳೂರಿಗೆ ಬಂದು ಪ್ರಯಾಣ ಬೆಳೆಸಲಿದ್ದಾರೆ ಅಟ್ ಅಬೌಟ್ 4 o'clock ಟುಡೇ ದೇರ್ ವಿಲ್ ಬಿ ಅ ಮೀಟಿಂಗ್ ಇದು ಸೂಪರ್ ಎಕ್ಸ್ಕ್ಲೂಸಿವ್ ಡೀಟೇಲ್ಸ್ ಪವರ್ ಟಿವಿಗೆ ಸಿಗ್ತಾ ಇರೋದು ಇನ್ಫ್ಯಾಕ್ಟ್ ಕಳೆದ ಒಂದು ವಾರದಿಂದ ಕಳೆದ 10-15 ದಿನಗಳಿಂದ ಕಾಂಗ್ರೆಸ್ನ ವಲಯದಲ್ಲಿ ಕಾಂಗ್ರೆಸ್ನ ಪಾಳೆಯದಲ್ಲಿ ಏನಾಗ್ತಿದೆ ಅನ್ನುವ ಕಂಪ್ಲೀಟ್ ಇನ್ಸೈಟ್ಗಳನ್ನು ನಮ್ಮ ಪವರ್ ಟಿವಿನೇ ನಿಮ್ಮ ಮುಂದೆ ಇಡ್ತಾ ಇತ್ತು ಇನ್ಫ್ಯಾಕ್ಟ್ ಆ ಎನ್ ಡಿ ಟಿ ವಿಲಿ ಬಂದಿದ್ದಂಥ ಒಂದು ಇಂಟರ್ವ್ಯೂನಲ್ಲಿ ನಾನೇ ಸಿ ಎಂ ಅನ್ನೋ ವಿಷಯಕ್ಕೆ ಸಂಬಂಧಪಟ್ಟಂತೆ ಸಿದ್ದರಾಮಯ್ಯನವರು ಮಾತನಾಡಿದ್ರಲ್ಲ ಆ ವಿಷಯದಲ್ಲೂ ಕೂಡ ಭಾಳ ಗಲಾಟೆ ಆಗೋಗಿದೆ ಅನ್ನೋ ಸುದ್ದಿ ಇದೆ ಆಮೇಲೆ ಕಾಂಗ್ರೆಸ್ನ ಹಲವು ಜನ ಹಾಲಿ ಶಾಸಕರು ಈ ಗಲಾಟೆಯಿಂದ ಬೇಸತ್ಕೊಂಡ್ಬಿಟ್ಟಿದ್ದಾರೆ ಏನು ಇವರಿಬ್ಬರು ಹಿಂಗೆ ಜಗಳಾಡಿದ್ರೆ ನಾವು ಹೆಂಗೆ ಅಧಿಕಾರಕ್ಕೆ ಬರೋದು ಈಗೊಂದು ಚಾನ್ಸ್ ಇದೆ ನಮಗೆ ಅಂತ ಪಾಪ ಭಾಳ ನೋವಲ್ಲಿ ತೊಂದರೆಯಲ್ಲಿ ಹತಾಶೆಯಲ್ಲಿ ಆತಂಕದಲ್ಲಿ ದುಗುಡದಲ್ಲಿದ್ದಾರಂತೆ ಲೋಕೇಶ್ ಗೌಡರು ಇದರ ಬಗ್ಗೆ ಇನ್ನೊಂದಿಷ್ಟು ಕನ್ಫರ್ಮೇಷನ್ ಕೊಡ್ತಾರೆ ಅವ್ರಿಗೊಂದಿಷ್ಟು ಇನ್ಫಾರ್ಮೇಷನ್ ಇದೆ ಡೀಟೇಲ್ಸ್ ಇದೆ ಇನ್ಸೈಟ್ಸ್ ಇದೆ ಏನು ಗೌಡ್ರ ಇವರಿಬ್ಬರು ಹಿಂಗೆ ಜಗಳಾಡ್ಕೊಂಡ್ರೆ ಹೆಂಗೆ ನಾವು ಬರ್ತೀವಿ 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 ನಾವು ಅವ್ರನ್ನ ಮಣಿಸ್ತೀವಿ ಅನ್ನೋದು ಇವ್ರ ಜಗಳ ಮೊದಲಿಗೆ ನೆಟ್ಟಗೆ ಮಾಡ್ಕೋಬೇಕಲ್ಲ ಗೌಡ್ರೆ ಈ ಕಾಂಗ್ರೆಸ್ ಹೈಕಮಾಂಡ್ಗೆ ಈ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಇವರನ್ನು ಒಟ್ಟಿಗೆ ತೆಗೆದುಕೊಂಡು ಹೋಗೋದೇ ಇದೆಯಲ್ಲ ಇದೇ ಒಂದು ಚಾಲೆಂಜ್ ಚುನಾವಣೆ ಎದುರಿಸೋದಕ್ಕಿಂತ ಈ ಇಬ್ಬರನ್ನ ಒಟ್ಟಿಗೆ ಒಗ್ಗಟ್ಟಿನಿಂದ ಕರೆದುಕೊಂಡು ಹೋಗೋದೇ ಒಂದು ದೊಡ್ಡ ಸವಾಲಾಗಿದೆ ಇದು ಈಗಿನಿಂದಲ್ಲ ಆರಂಭದಿಂದಲೂ ಯಾವಾಗ ಕೆ ಪಿ ಸಿ ಸಿ ಅಧ್ಯಕ್ಷ ಸ್ಥಾನಕ್ಕೆ ಡಿ ಕೆ ಶಿವಕುಮಾರ್ ಅವರನ್ನು ಕೂರಿಸಿದ್ರೋ ಅವರು ದೆಹಲಿಯ ತಿಹಾರ್ ಜೈಲಿನಿಂದ ಬಂದ ತಕ್ಷಣ ಅವರಿಗೆ ಅದ್ಧೂರಿ ಸ್ವಾಗತ ಕೋರಿ ಬಳಿಕ ಅವರನ್ನ ಕೆ ಪಿ ಸಿ ಸಿ ಅಧ್ಯಕ್ಷ ಸ್ಥಾನಕ್ಕೆ ಕೂರಿಸೋದ್ರಿಂದ ಹಿಡಿದು ಅಲ್ಲಿಂದ ಇಲ್ಲಿವರೆಗೆ ಹಂತ ಹಂತವಾಗಿ ಇಬ್ಬರ ನಡುವೆ ಒಂದು ರೀತಿ ಜಟಾಪಟಿ ವಾಕ್ಸಮರ ತಾರಕಕ್ಕೇರ್ತಾ ಇದೆ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ಗೆ ಯಾವುದೇ ಒಂದು ಅಧಿಕಾರವನ್ನು ಒಂದು ಸ್ಥಾನಮಾನವನ್ನು ಕೊಡಬಾರ್ದು ಅನ್ನೋದು ರೀತಿಯಲ್ಲಿ ಸಾಕಷ್ಟು ಅವಾಯ್ಡ್ ಮಾಡಿದರು ಆದರೆ ಸಾಧ್ಯ ಆಗಲಿಲ್ಲ ರಾಹುಲ್ ಗಾಂಧಿ ಜೊತೆ ಸಿದ್ದರಾಮಯ್ಯ ತುಂಬ ಕ್ಲೋಸ್ ಆಗಿದ್ದರೆ ಸೋನಿಯಾ ಮತ್ತು ಖರ್ಗೆ ಜೊತೆ ಡಿ ಕೆ ಶಿವಕುಮಾರ್ ಕ್ಲೋಸ್ ಆಗಿದ್ದರು ಹೀಗಾಗಿ ಅವ್ರಿಗೆ ಏನು ದಕ್ಕಬೇಕಾಯಿತು ಆ ಸ್ಥಾನಮಾನ ಸಿಕ್ತು ಈಗ ಈ 124 ಕ್ಷೇತ್ರಗಳ ಮೊದಲ ಪಟ್ಟಿಯನ್ನು ನಿರಾಳವಾಗಿ ಬಿಡುಗಡೆ ಮಾಡಿದರು ನೆಕ್ಸ್ಟು ಎರಡನೇ ಪಟ್ಟಿಯಲ್ಲಿ 42 ಕ್ಷೇತ್ರಗಳಿಗೆ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡಿದರು ಅಲ್ಲೂ ಕೂಡ ಸ್ವಲ್ಪ ಇಬ್ಬರ ನಡುವೆ ಸಿದ್ದರಾಮಯ್ಯ ಒಬ್ಬರನ್ನ ಶಿಫಾರಸು ಮಾಡಿದರೆ ಡಿ ಕೆ ಶಿವಕುಮಾರ್ ಒಬ್ಬರನ್ನ ಶಿಫಾರಸು ಮಾಡಿದರು ಡಿ ಕೆ ಶಿವಕುಮಾರ್ ಓಕೆ ಅಂದರೆ ಸಿದ್ದರಾಮಯ್ಯ ಬೇಡ ಅನ್ನೋರು ಸಿದ್ದರಾಮಯ್ಯ ಓಕೆ ಅಂದರೆ ಡಿ ಕೆ ಶಿವಕುಮಾರ್ ಬೇಡ ಅನ್ನೋರು 42 ಕ್ಷೇತ್ರದಲ್ಲೂ ಕೂಡ ಅಂತಹದ್ದೇ ಜಟಾಪಟಿ ನಡೆದಿತ್ತು ಮತ್ತು ಸ್ಮಾಲ್ ಚೇಂಜಸ್ ಅಂದರೆ ಇನ್ನು ಉಳಿದಿರುವ 58 ಕ್ಷೇತ್ರಗಳಿಗೆ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡೋದು ಒಂದು ರೀತಿ ಕಗ್ಗಂಟಾಗಿ ಉಳಿದಿದೆ ಕಾಂಗ್ರೆಸ್ ಹೈಕಮಾಂಡ್ಗೆ ಈ 58 ಕ್ಷೇತ್ರಗಳಲ್ಲಿ ಒಮ್ಮತ ಮೂಡದೇ ಇದ್ದ ಕಾರಣಕ್ಕೆ ಹೈಕಮಾಂಡ್ ವೇಣುಗೋಪಾಲ್ ಖರ್ಗೆ ರಾಹುಲ್ ಗಾಂಧಿ ಇವರ ಸಮ್ಮುಖದಲ್ಲಿ ಅಭ್ಯರ್ಥಿಗಳನ್ನು ಫೈನಲ್ ಮಾಡ್ತು ಇದಕ್ಕೆ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಇಬ್ಬರು ಕೆಂಡಾಮಂಡಲ ಆದರು ಇವರು ದೆಹಲಿಯಿಂದ ಬೆಂಗಳೂರಿಗೆ ವಾಪಸ್ಸಾದ ಬಳಿಕ ಇವರ ಎದುರಿಗೆ
ಡಿ ಕೆ ಶಿವಕುಮಾರ್ ಮತ್ತು ಸಿದ್ದರಾಮಯ್ಯ ಅವರ ಎದುರಿಗೆ ಕುಳಿತುಕೊಂಡು ಈ 58 ಕ್ಷೇತ್ರಗಳನ್ನು ಫೈನಲ್ ಮಾಡಲಿಕ್ಕೆ ಸಾಧ್ಯ ಆಗಲ್ಲ. ಹೀಗಾಗಿ ಇವರನ್ನ ಬೆಂಗಳೂರಿಗೆ ಕಳಿಸ್ಬಿಡೋಣ, ನಾವೇ ಕೂತ್ಕೊಂಡು ಒಂದು ಟೆಂಟಿಟಿವ್ ಆಗಿ ರೆಡಿ ಮಾಡೋಣ ಅಂದ್ಕೊಂಡು ಒಂದು 58 ಕ್ಷೇತ್ರಗಳಿಗೆ ಟೆಂಟಿಟಿವ್ ಅಭ್ಯರ್ಥಿಗಳನ್ನು ರೆಡಿ ಮಾಡಿದರು. ಅದಕ್ಕೆ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಇಬ್ಬರು ಕೂಡ ಅಸಮಾಧಾನದರು. ಒಂದು ಕ್ಷೇತ್ರದಲ್ಲಿ ಉದಾಹರಣೆಗೆ ಅರಕಲಗೂಡು ಕ್ಷೇತ್ರದಲ್ಲಿ ಶ್ರೀಧರ್ ಗೌಡ ಡಿ ಕೆ ಶಿವಕುಮಾರ್ ಬೆಂಬಲದಿಂದ ಅವರು ಟಿಕೆಟ್ ಆಕಾಂಕ್ಷಿಯಾಗಿದ್ದಾರೆ. ಸಿದ್ದರಾಮಯ್ಯ ಕೃಷ್ಣೇಗೌಡರಿಗೆ ಕೊಡಬೇಕು ಅಂತ ಅವರು ಒತ್ತಾಯ ಮಾಡ್ತಿದ್ದಾರೆ. ಇನ್ನು ಸಾಕಷ್ಟು ಕುಮಟಾ ಕ್ಷೇತ್ರದಲ್ಲಿ ನಿವೇದಿತ ಆಳ್ವ ಕೊಡಬೇಕು, ಶಾರದಾ ಶೆಟ್ಟಿ ಕೊಡಬೇಕು. ಇನ್ನು ಶಿರಹಟ್ಟಿನಲ್ಲಿ ಸುಜಾತಾ ದೊಡ್ಡಮನಿ ಕೊಡಬೇಕು ಮತ್ತು ರಾಮಕೃಷ್ಣ ದೊಡ್ಡಮನಿ ಕೊಡಬೇಕು. ಇಂತಹ ಕ್ಲಿಷ್ಟಕರವಾದ ಕ್ಷೇತ್ರಗಳು 58 ಕ್ಷೇತ್ರಗಳಿವೆ. ಹೀಗಾಗಿ ಇವರಿಬ್ಬರ ನಡುವೆ ಒಮ್ಮತ ಮೂಡದೇ ಇದ್ದ ಕಾರಣಕ್ಕೆ ಇವರ ಅನುಪಸ್ಥಿತಿಯಲ್ಲಿ ಒಂದು ಲಿಸ್ಟನ್ನು ರೆಡಿ ಮಾಡಿದರು. ಆ ಲಿಸ್ಟನ್ನು ರೆಡಿ ಮಾಡಿ ನೋಡಿ ಹೀಗಿದೆ ಅಂತ ಹೇಳಿದರು. ಅದಕ್ಕೆ ಇವರು ಸುತಾರಾಂ ಒಪ್ಪಲಿಲ್ಲ. ಹೀಗಾಗಿ ಹೈಕಮಾಂಡ್ ಆದಷ್ಟು ಬೇಗ ತುರ್ತಾಗಿ ದೆಹಲಿಗೆ ಬನ್ನಿ ಅಂತ ಇಬ್ಬರು ನಾಯಕರನ್ನ ದೆಹಲಿಗೆ ಕರೆದಿದೆ. ಇಂದು ಸಂಜೆ 4 ಗಂಟೆಗೆ ಸಭೆ ಸೇರಿ ಅಲ್ಲಿ ಫೈನಲ್ ಮಾಡುವ ಸಾಧ್ಯತೆ ಇದೆ. ಅಲ್ಲೂ ಅಷ್ಟು ಸುಲಭವಾಗಿ ಈಸಿಯಾಗಿ ಫೈನಲ್ ಮಾಡ್ಲಿಕ್ಕೆ ಆಗುತ್ತೆ ಅಂತ ಹೇಳಲಿಕ್ಕಾಗಲ್ಲ. ಇನ್ನು ಕೇವಲ ಉಳಿದಿರೋದು 3 ದಿನ. ಏಪ್ರಿಲ್ 13ರಿಂದ ನಾಮಿನೇಷನ್ ಫೈಲ್ ಮಾಡಲಿಕ್ಕೆ ಆರಂಭ ಆಗುತ್ತೆ. 20ಕ್ಕೆ ಅಂತಿಮ ದಿನವಾಗಿದೆ. ಹೀಗಾಗಿ ಆಗಲೂ ಕೂಡ 13ರೊಳಗೆ 58 ಕ್ಷೇತ್ರಗಳಿಗೆ ಫೈನಲ್ ಮಾಡ್ತಾರೆ ಅಂತ ಹೇಳಕ್ಕಾಗಲ್ಲ. ಎಷ್ಟೋ ಸಂದರ್ಭಗಳಲ್ಲಿ ಚುನಾವಣೆ ನಾಮಿನೇಷನ್ ಫೈಲ್ ಮಾಡುವ ಕೊನೆಯ ದಿನದವರೆಗೆ ಬಿ ಫಾರಂ ಕೊಟ್ಟಿಲ್ಲದರ ಉದಾಹರಣೆ ಕಾಂಗ್ರೆಸ್ ಹೈಕಮಾಂಡ್ನಲ್ಲಿ ಸಾಕಷ್ಟಿದ್ದಾವೆ. ಈ ಬಾರಿ ಕೂಡ ಅಂತಹದ್ದೇ ನಿದರ್ಶನಕ್ಕೆ ರಾಜ್ಯ ಸಾಕ್ಷಿಯಾಗುತ್ತೆ ಅನ್ನೋ ತಿಳಿದು ಬರ್ತಾ ಇದೆ. ಚಂದನ್, ಥ್ಯಾಂಕ್ ಯು ಗೌಡ್ರೆ.